ತಂದೆಗೂ ನನಗೂ ಭಾರಿ ಚಿತ್ರಹಿಂಸೆ ಆಗಿದೆ. ಆ TYSP ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 7:30 ತನಕ ಕೂರಿಸಿದ್ದಾರೆ ಸರ್. ನಾನು ಜರ್ನಲಿಸಂ ಮಾಡಿದ್ದೀನಿ, ನನ್ನ ಮಾಸ್ ಕಾರ್ಡ್ ಇಲ್ಲ, MA ಇಂಗ್ಲೀಷು, ಮನೆಯಲ್ಲಿ ಒಂದು ಡಾಕ್ಯುಮೆಂಟು ಒಂದು ಪೇಪರ್ ಇಲ್ಲ, ಹಾಕಿದ್ದು ಬಟ್ಟೆ ಬಿಟ್ಟರೆ ನಾವು ಬೆಂಗಳೂರಿನಲ್ಲಿ ಬಂದು ಜೀವನ ಮಾಡ್ತಾ ಇದ್ದೀವಿ. May 2020 May 9 ನಮ್ಮಅಮ್ಮ ತೀರೋದ್ರು, ಲಕ್ಷ್ಮಮ್ಮ ಅಂತ. ನಮ್ಮ ತಂದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರೋ ರಿಟೈರ್ಡ್ ಆಗಿದ್ದಾರೆ ಆಲ್ರೆಡಿ. ನಮ್ಮ ತಂದೆಗೆ 82 ವರ್ಷ ಆಗಿದೆ. ನನಗೆ 4 ಜನ ತಮ್ಮದಿರು, ಒಬ್ಳು ತಂಗಿ, ನಾನು ಸೇರಿ 6 ಜನ, ನಾನೇ ದೊಡ್ಡವಳು. ನಮ್ಮ ತಾಯಿ ತೀರ್ಕೊಂಡಾಗ್ಲಿಂದನೂ ನನಗೆ ತುಂಬ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಸರ್. ನಂದು MA ಮಾಡಿದ್ದೀನಿ ನಾನು, ನಂದು ಮಾಸ್ ಕಾರ್ಡ್ ಕೊಟ್ಟಿಲ್ಲ, ಬಟ್ಟೆಗೂ ಈವನ್ ಏನು ಚಪ್ಪಲಿ ಸಮೇತ ಕೊಟ್ಟಿಲ್ಲ. ನಮ್ಮ ತಂದೆನ ಕೂಡಾಕೊಂಡು ನನಗೂನು ಊಟ ಇಲ್ದಲೇ ಎಲ್ಲ ಹಿಂಸೆ ಕೊಟ್ಟಿದ್ದಾರೆ. ನಾನು 9 ದಿನ ಚರ್ಚ್ ಹತ್ರ, ಮಸೀದಿ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ ಇದ್ದು ಅರ್ಧಿರೋ ಬಟ್ಟೆ ಹಾಕೊಂಡು ಬೆಂಗಳೂರಿಗಿಂದ ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುಮಕೂರು ಎಲ್ಲ ಕಡೆ ಓಡಾಡಿದೆ. IGಯಿಂದ ಹಿಡಿದು ಹೆಡ್ ಕಾನ್ಸ್ಟೇಬಲ್ ತನಕ ಚಿಕ್ಕನಾಯಕನಹಳ್ಳಿ ಪೊಲೀಸ್ನವರಾಗಲಿ, ತಿಪಟೂರು ಪೊಲೀಸ್ನವರಾಗಲಿ, ತುಮಕೂರು ಈವನ್ SP ಈಗ ಜಸ್ಟ್ 2 ಮಂತಲ್ಲಿ ಏನೋ ಚೇಂಜ್ ಆಗಿದ್ದಾರಂತೆ ಆಯಪ್ಪನಿಂದ. ಸಿದ್ದರಾಮಯ್ಯ ಅವರೇನೆ 2 ಸತಿ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆನೇ 2 ಸತಿ ಫೋನ್ ಮಾಡಿ, ಅವರೇ ಖುದ್ದಾಗಿ ಫೋನ್ ಮಾಡಿ ಅವಳಿಗೆ ಯಾರೂ ಇಲ್ಲ, ನನಗೆ ಹಸ್ಬೆಂಡ್ ಇಲ್ಲ, ಅವ್ನು ಡೈವರ್ಸ್ ಆಗಿದೆ, ಆ ಮಕ್ಕಳು ಇಲ್ಲ, ಯಾರೂ ಇಲ್ಲ ಸರ್. ನೋಡಿ ಇಲ್ಲಿ ಈ ಥರ ಕೂದಲು ಬಿಟ್ಕೊಳಕ್ಕೆ ಈ ಥರ ಕಾರಣ, ತಲೆಯೆಲ್ಲ ಒಳಗೆ ಹಾಕಿಸ್ಕೊಂಡಿದ್ದೀನಿ. ನಮ್ಮ ತಂದೆ ನಾವು ಒಂದೇ ಭಾಗಿ, ಚಿಕ್ಕನಾಯಕನಹಳ್ಳಿ ತಾಲೂಕು ಒಂದೇ ಭಾಗಿ ಹತ್ರ ಕೂಡ ಹಾಕ್ಕೊಂಡಿದ್ದಾರೆ. ನಮ್ಮಪ್ಪ RI ಒಂದು ಫೋನ್ ಕೊಟ್ಟಿಲ್ಲ, ಏನಂದರೆ ಏನು ಇಲ್ಲ ಸರ್, ನಾನು ಹೆಂಗೆ ಜೀವನ ಮಾಡಲಿ. ನಮ್ಮ ತಂದೆ ಹತ್ರ ಮಾತಾಡೋಕ್ಕೆ ಬಿಡೋದಿಲ್ಲ. ಸಿದ್ದರಾಮಯ್ಯವ್ರು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೋದು, ಆದರೆ ನಮ್ಮಪ್ಪನ ನೋಡೋಕ್ಕೆ ನಾನು ಹೋಗೋಕ್ಕಾಗಲ್ಲ. ಕಾಡು ಅಲ್ಲಿಗೆ ಹೋಗೋದಕ್ಕೆ 500 ರೂಪಾಯಿ ಬೇಕು. ಮೊನ್ನೆ ಕರ್ಕೊಂಡೋಗು ಅಂತ ಫೋನ್ ಮಾಡಿದ್ರು ನಮ್ಮ ತಮ್ಮನ ಹೆಂಡತಿ ಅಶ್ವಥ್ ನಾರಾಯಣ ಅಂತ, ಅವನು ಸರ್ವೇಯರು, ತಿಪಟೂರಲ್ಲಿ ಕೆಲಸ ಮಾಡ್ತಾನೆ. ಧರಣೀಶ ಉಡುಪಿಯಿಂದ ತುಮಕೂರಿಗೆ ಬಂದಿದ್ದಾನೆ ಗೌರ್ಮೆಂಟ್ ಸರ್ವೇಯರು. ಇನ್ನೊಬ್ಬ ವೆಂಕಟೇಶ್ ಮೂರ್ತಿ ಅಂತ, ಅವನು ಲಾಯರು. ಅವನು ಕುಮಾರಸ್ವಾಮಿ ಅಂತ ತುಮಕೂರಿನಲ್ಲಿದ್ದಾನೆ, ಛಾಯಾದೇವಿ ಅಂತ ತಿಪಟೂರಿನಲ್ಲಿದ್ದಾಳೆ. ಅವನು ವೆಂಕಟೇಶ್ ಮೂರ್ತಿ ಅನ್ನೋನು 5,10,000 ರೂಪಾಯಿ ಮತ್ತು ನಮ್ಮದು ಚಿನ್ನ ಎಲ್ಲ ಕದ್ಕೊಂಡು ಹೋಗಿದ್ದಾನೆ. ಇವನು ಸರ್ವೇಯರ್ ಅಶ್ವಥ್ ನಾರಾಯಣ ಅಂತೂ ಪೂರ್ತಿ ಎಲ್ಲ ಮನೆಯಲ್ಲಿ ಒಂದು ಡಾಕ್ಯುಮೆಂಟು ಒಂದು ಪೇಪರ್ ಇಲ್ಲ, ಹಾಕಿದ್ದು ಬಟ್ಟೆ ಬಿಟ್ಟರೆ ನಾವು ಬೆಂಗಳೂರಿನಲ್ಲಿ ಬಂದು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ತಂದೆಗೂ ನನಗೂ ಭಾರಿ ಚಿತ್ರಹಿಂಸೆ ಆಗಿದೆ ಸರ್. ನಾನು ಜರ್ನಲಿಸಂ ಮಾಡಿದ್ದೀನಿ, ನನ್ನ ಮಾಸ್ ಕಾರ್ಡ್ ಇಲ್ಲ, MA ಇಂಗ್ಲೀಷು, ನನ್ನ ಮಾಸ್ ಕಾರ್ಡ್ ಇಲ್ಲ, ಊಟ ಬಟ್ಟೆ ಇಲ್ಲ. ಆ DYSP ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 7:30 ತನಕ ಕೂರಿಸಿದ್ದಾರೆ ಸರ್. ಸರ್ ಇವಾಗ ನೀವು ಲ್ಯಾಂಡ್ ಆರ್ಡ್ರ್ ಗೊತ್ತಿದೆಯಲ್ಲ, ನಾನು ಇವಾಗ ಹೆಂಗೋಗ್ಲಿ, ಬೆಂಗಳೂರು ರೀಚ್ ಆಗಲಿ. ಆಮೇಲೆ ಬಸ್ ಸ್ಟ್ಯಾಂಡಿಂದ ನಾನು 1 ಅವರ್ 1½ ಅವರ್ಗೂ ಆಗುತ್ತೆ ಮನೆಗೆ ಹೋಗೋದಕ್ಕೆ ಅಂತ ಹೇಳಿದ್ರೆ, ಏನೂ ರಿವೈಂಡ್ ರೂಮಲ್ಲಿ ಕೂತ್ಕೊಳ್ಳಮ್ಮ ನೀನು ಅಂತ ಹೇಳಿದ್ರು. ಹಾಂ, ನಾನು ಹೆಂಗೆ ರಿವೈಂಡ್ ರೂಮಲ್ಲಿ, ಬೆಂಗಳೂರು ರೀಚ್ ಆದಾಗ ರಾತ್ರಿ 12 ಗಂಟೆ ಬಸ್ ಇಲ್ದಲೆ ರಾತ್ರಿ ಎಲ್ಲ ಮೆಜೆಸ್ಟಿಕ್ಕಲ್ಲೇ ಕೂತ್ಕೊಂಡು ಹೋಗಿದ್ದೀನಿ. ಊಟ ಇಲ್ಲ, ತಿಂಡಿ ಇಲ್ಲ, ಮಾಸ್ ಕಾರ್ಡ್ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲ ಸರ್. ಮೊಬೈಲ್ ಚಾರ್ಜ್ನ KSRTC ಬಸ್ ಸ್ಟ್ಯಾಂಡಲ್ಲಿ ಚಾರ್ಜ್ ಮಾಡ್ಕೊಂಡಿದ್ದೀನಿ ನಾನು. ಕರೆಂಟ್ ಇಲ್ಲ, ಕತ್ಲಲ್ಲಿದ್ದೀನಿ, ಬಟ್ಟೆ ಹೋಗ್ದಿಲ್ಲ, 6 ತಿಂಗಳು ಬಟ್ಟೆ ಹೋಗ್ದಿಲ್ಲ, ಹಾಕ್ಕೊಂಡಿದ್ದ ಬಟ್ಟೆನೇ ಹಾಕ್ಕೊಂಡಿದ್ದೀನಿ. ಎಲ್ಲ IGಯಿಂದ, IG ಬೆಂಗಳೂರು IG ಆಫೀಸಲ್ಲಿದ್ದಾರೆ, ಆ ವರ್ಕರ್ಸ್ ಯಾರೂ ಸರಿ ಇಲ್ಲ, IG ಮೀಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಅರ್ಜಿ ತಗೊಳ್ತಾರೆ. ಆಮೇಲೆ ಹಿರಿಯ ನಾಗರಿಕರ ವೇದಿಕೆ ತುಮಕೂರಿಗೆ ಹೋಗಿದ್ದೀನಿ, ಅಲ್ಲಿ ನಮ್ಮಪ್ಪನೂ ನನ್ನನ್ನು ಒಬೇನೇ ಮಾಡಲಿಲ್ಲ, ಯಾರೂ ಒಬೆ ಮಾಡಿಲ್ಲ ಸರ್. ಅವನು ಹೇಳ್ತಾನೆ ನಿನ್ನ ಕ್ಯಾರೆಕ್ಟ್ರಲ್ಲೇ ಹಂಗೆ ಹಿಂಗೆ ಅಂತ. ಓಕೆ, ಅದನ್ನೇ ನಾನೇ ನಿಮ್ಮ ಮೀಡಿಯಾದವ್ರ ಮುಂದೆ, ನಾನೇ ಎಲ್ಲ ಚಾನಲ್ಲವರು ಗೊತ್ತು, ನಾನು ಮೀಡಿಯಾದವ್ರು ಬಂದೇ ಮಾತಾಡ್ತೀನಿ, ಅವ್ರು ಯಾರು ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರ್ ಮುಂದೇನೂ ಮಾತಾಡ್ತೀನಿ, ಓಪನ್ ಆಗಿ ಮಾತಾಡ್ತೀನಿ. ದಯವಿಟ್ಟು ನನಗೆ ಈ ಭೂಮಿ ಮೇಲೆ ನಮ್ಮ ಅಪ್ಪ ಬಿಟ್ಟರೆ ಯಾವ ರಿಲೇಷನ್ಶಿಪ್ಪು ಇಲ್ಲ ಸರ್, ನನಗೆ ಏನು ಬೇಡ. ನಮ್ಮ ಅಪ್ಪನ ಪೆನ್ಷನ್ನು, ದುಡ್ಡು, ನಮ್ದು ಆಸ್ತಿ ಎಲ್ಲ ಅವರೇ ತೊಗೊಂಬಿಡ್ಲಿ, ನಮ್ಮ ಅಪ್ಪನ ನನಗೆ ಕೊಡಿಸಿ ಸರ್. ನಿಮಗೆ ಕಾಲಿಗೆ ಬಿದ್ದು ಕೇಳ್ಕೊಂತೀನಿ, ಚೀಫ್ ಮಿನಿಸ್ಟ್ರಿಗೂ ಕಾಲಿಗೆ ಬಿದ್ದು ಕೇಳ್ಕೊಂತೀನಿ. ಅವರು ಏನು ಹೇಳ್ತಾರೆ, ಮೊನ್ನೆ 1ನೇ ತಾರೀಕು ಮತ್ತು 2ನೇ ತಾರೀಕು ಹೋಗಿದ್ದೆ ಕರ್ಕೊಂಡೋಗು ನಿಮ್ಮಪ್ಪನ ಅಂದರು, ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಹೋದೆ, ಯಾಕೆಂದರೆ ಅಲ್ಲಿ ಫಾರೆಸ್ಟು ಗೊತ್ತಾಗಲ್ಲ, ಕಾಡು ಪ್ರಾಣಿಗಳೆಲ್ಲ ಇದೆ, ನನಗೆ ರೋಡೇ ಗೊತ್ತಾಗಲ್ಲ, ಹಂಗಾಗಿ ನನ್ನ ಫ್ರೆಂಡ್ ಕರ್ಕೊಂಡು ಹೋದರೆ ಕೆಟ್ಟ ಮಾತು ನಮ್ಮಪ್ಪನ ಮುಂದೆ, ನಮ್ಮಪ್ಪನ್ನೇ ಭಿಕಾರಿ ಅಂತ ಹೇಳ್ತಾರೆ. ನಮ್ಮಪ್ಪ 1 ಪೈಸ ಲಂಚ ತಗೊಂಡಿಲ್ಲ, ಆ ಥರ ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡಿ ಬಳ್ಳಾರಿ ಸಂಡೂರಲ್ಲೆಲ್ಲ ಕೆಲಸ ಮಾಡಿ ಬಂದಿರೋದು, ತುಮಕೂರು DC ಆಫೀಸಲ್ಲಿ, ಕುಣಿಗಲ್ಲು, ಕೊರಟಗೆರೆ ಎಲ್ಲ ಕಡೆಯೂ ವರ್ಕ್ ಮಾಡಿ ಬಂದಿದ್ದಾರೆ. ಆದರೆ ನಮ್ಮಪ್ಪಂಗೆ ಈ ಸ್ಥಿತಿ ತಂದಿದ್ದಾರೆ, ಮೊಬೈಲ್ ಇಲ್ಲ ಸರ್, 2
ವರ್ಷ ಎರಡೂವರೆ ವರ್ಷ ಆಯಿತು ನಮ್ಮ ಅಪ್ಪನ ಜೊತೆ ನಾನು ಮಾತಾಡಿಲ್ಲ. ಅದರಿಂದ ದಯವಿಟ್ಟು ನಮ್ಮ ಅಪ್ಪನ ನನಗೆ ಕೊಡಿಸ್ಕೊಡ್ಬೇಕು. ನನಗೇನು ಬೇಡ, ನಾನು ಕೂಲಿ ಮಾಡ್ಕೊಂಡಾದರೆ ನಮ್ಮ ಅಪ್ಪನ ಸಾಕೋತೀನಿ. ನಮ್ಮ ಅಪ್ಪ ನನಗೆ ಬೇಕು, ನನಗೆ ಇನ್ನೇನು ಬೇಡ. ಯಾವ ಪೊಲೀಸ್ ಇನ್ಸ್ಪೆಕ್ಟ್ರಿಂದ ಹಿಡಿದು ಯಾವ ಸಬ್ ಇನ್ಸ್ಪೆಕ್ಟ್ರು ಯಾರೂ ನನಗೆ ಸಹಾಯ ಮಾಡಿಲ್ಲ. ಸತತವಾಗಿ 2020 ಹಿಡಿದು ಇಲ್ಲೂವರೆಗೂ ನಾನು ನಾಯಿ ಥರ ಅಲೀತಾ ಇದ್ದೀನಿ. ಯಾವ ಡಿಪಾರ್ಟ್ಮೆಂಟಲ್ಲೂ ನನಗೆ ಡಿ ಸಿ ತುಮಕೂರು ಡಿ ಸಿ ಹತ್ರ ಎಲ್ಲ ಹೋಗಿದ್ದೀನಿ, ಯಾರೂ ಸಹಾಯ ಮಾಡಿಲ್ಲ ಸರ್. ದಯವಿಟ್ಟು ನಮ್ಮ ಅಪ್ಪನ ನನಗೆ ಕೊಡಿಸ್ಕೊಡಿ. ನಮ್ಮ ಅಪ್ಪಂಗೆ ವಯಸ್ಸಾಗಿದೆ, ಸಾಯೋಷ್ಟ್ರಲ್ಲಿ ನಮ್ಮ ಅಪ್ಪ ನನ್ನ ಕಂಡ್ರೆ ನಮ್ಮ ಅಪ್ಪನಿಗೆ ಇಷ್ಟ. ನಾನು ನಮ್ಮ ಅಪ್ಪನ ಸಾಕೊಳ್ತೀನಿ. ನನಗೆ ಯಾರು ಅರ್ಜಿ ಎಲ್ಲ ಕೊಟ್ಟಿದ್ದೀನಿ ಸರ್, ಎರಡೆರಡು ಸಲ ಕೊಟ್ಟಿದ್ದೀನಿ ಸರ್, ಏನು ಉಪಯೋಗ ಆಗ್ತಿಲ್ಲ. ನಿಮಗೆ ಕಾಲಿಗೆ ಬಿದ್ದು ಕೇಳ್ಕೊಂತೀನಿ, ನಮ್ಮ ಅಪ್ಪನ ನನಗೆ ಕೊಡಿಸ್ಬಿಡಿ, ನನಗೆ ಇನ್ನೇನು ಬೇಡ, ಏನು ಬೇಡ ಸರ್. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ. ಅನಾಥೆ ಈ ಥರ ಚುಟ್ಟು ಬಿಟ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ ನೋಡಿ. ಇಲ್ಲಿ ಚಿಕ್ಕ ನಾಯಕನಹಳ್ಳಿ ನಲ್ಲಿ 6 ಹೊಲಿಗೆ ಹಾಕಿಸ್ಕೊಂಡಿದ್ದೀನಿ. ಅವಾಗಲೇ ಕೊಟ್ಟಿದ್ರೆ ಅದು ಆಫ್ ಮರ್ಡ್ರು ಆಗೋದು. ನಾನು ನನ್ನ ತಮ್ಮ ಅಂತ ಬಿಟ್ಟೆ ನಾನು, ಅದಕ್ಕೆ ನನಗೆ ಈ ಪರಿಸ್ಥಿತಿ ತಂದಿದ್ದಾರೆ. ಎಲ್ಲರೂ ಹೊಡೆದು ಕೈಯೆಲ್ಲ ಬ್ಲಡ್ ಬಂದಿದೆ, ಎಲ್ಲರೂ ಹೊಡೆದಿದ್ದಾರೆ ಸರ್. ನಮ್ಮದು ಒಡವೆ ಆಸ್ತಿ, ಮೈ ಮೇಲೆ ಒಂದು ಬಟ್ಟೆ ಇಲ್ಲ, ಇದೆಲ್ಲ ಒಂದೊಂದು ತಗೊಳ್ತಾ ಇರೋದು ಯಾರ್ಯಾರ ಹತ್ರನೋ. ನಮ್ಮಪ್ಪ ಮಂಚದಿಂದ ಬಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ್ದೆ. ನಮ್ಮ ಹತ್ರ ಡಿಸ್ಚಾರ್ಜ್ ಮಾಡ್ಸೋಕ್ಕೆ ದುಡ್ಡಿರಲಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.